ಮಾಡ್ತೀವಿ ಮೂಗು ಮುಸುಡಿ ಕೂಡೆ ತುರುತ್ತಿದ್ಲು. ಯವ್ವ ಪಾರ್ವಕ್ಕ ಮುನಿ ತಣ್ಣೀರು ಅನ್ಸಿತ್ ನೋಡು. ಆ ಒಂದ್ ಎರಡು ಮಾಡ್ ಮಾತಾಡುವಂಗ ಇದ್ದಿದ್ದಿಲ್ವ ನಿಮ್ಮ ಅತ್ತಿ ಮೂಗು ಮುಸುಡಿ ಕೂಡೆ ತುರುತ್ತಿದ್ಲು. ಸಾವಕ್ಕ ನನ್ ನೋಡೋಣ ಬೆಂಕಿ ತಬಕ್ ಹಾಕಿದ್ಲು. ನಿಮ್ಮ ಅತ್ತೆ ಅಂಕರು ನನ್ ನೋಡೋಣ ಮೂಗು ಮುಸುಡಿ ಕೂಡೆ ತುರುತ್ತಿದ್ಲ. ಸುಮ್ಮನೆ ನಾನು ಎದಕ್ ಬರ್ತಿದ್ನೀವ ನಮ್ ಗೆಳತನ ಮೊದ್ಲಿಕ್ಕಿಂದ ಐತಿ ನಿನ್ನ ಮಕ್ಕಳು ನೋಡ್ಕೊಂಡ್ ಬರ್ತಿದ್ನೀವ ನಾನು. ಅವನ ಪರ್ವ ನೀ ಬರೋಕ್ಕಿಂತ ಮುಂಚೆ ಒಂದ್ ಕಾಯಿ ಮಾತಾಡ್ತಿದ್ದಿಲ್ಲ ನೋಡಿ ಇವ್ರನ್ನ ಮಲ್ಲಪ್ಪ ಅಣ್ಣ ಆಟ ಮಂದಿ ಮಾತಾಡ್ತಿದ್ರು. ಅವರ ಮಂದಿ ನಾಲ್ಕು ಮಂದಿ ಬೇಕಾಗಿದ್ರು. ಆಕೆ ಕಲ್ಲವಕ್ಕ ಒಂದಿಟ್ಟು ಆಜುಬಾಜು ಮನೆ ಏನಾರು ಒಂದಿಟ್ಟು ಮಾತಾಡ್ತಿದ್ರು. ಈ ಒಂಕರು ಯಾರಿಗೆ ಬೇಡ ನೋಡುವ ತಾಯಿ ಮಗಳು ಹಂಗತಿ ಅದಾವ ನೋಡು. ಮೊದ್ಲಿಕ್ಕಿದ್ರು ಹಂಗ ಅದಾವು ಯಾರು ಏನು ಕಟ್ಕೊಂಡ್ ಬರಂಗಿಲ್ಲ. ಹೌದು ಓಣ್ಯಾಗ ಅವನ ಅನುಭವ ಅಂದಾರ ನಿಮ್ಮ ಅತ್ತಿ ಒಬ್ಬರನ್ನ ಹಚ್ಕೊಂತಿದ್ದಿಲ್ಲ ಇವ ಪಾರವ ಎಷ್ಟು ಹಚ್ಕೊಂತೀಯ ನೀನು ಅಂತ ಅಂತೇಳಿ ಅಂತಾರ. ಯವ್ವ ಕೊಡಾಕ ಕೈ ಸಾಂದಲ್ವ ನಿಂದು ಅಂತೇಳಿ ಅಂತಂತಾರ. ಹಾಲು ಪಾಲು ಇವು ಕೇಳಕ್ ಬಂದ್ರ ನಾ ಕೊಟ್ಟು ಕಳಿಸ್ತಿದ್ವ. ನಮ್ಮ ಅತ್ತಿ ರೊಕ್ಕ ಇಸ್ಕೊಂತಿತ್ತು ಮುಖ ಹಾಲು ಯಾರು ಕೊಡ್ತಿದ್ದಿಲ್ಲ ನಾ ಆಕೆ ತುಡುಗಿಲ್ಲ ಕೊಟ್ಟೆ ನೋಡು. ಹೌದವ ಇವ ತೀರ ಮಾಡಕ್ಕೆ ಆ ಮಜ್ಜಿಗೆ ಕೊಟ್ರ ರೊಕ್ಕ ಇಸ್ಕೊಂಡ ಆಕಿ ಗಳಿಸಿ 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 ಮಗಳಿಗೆ ಈಡು ಮಾಡ್ಬೇಕಲ್ಲ ಅದಕ್ಕೆ ಹಂಗತಿ ಮಾಡ್ತಿತ್ತವ ಕೆಟ್ಟ ಜೀನ್ ಜಿಕ್ಕಾಡಿ ನಿಮ್ಮ ಅತ್ತೆ ಅಂಕರು. ಹೌದು ಆದರೂ ನಮ್ಮ ಅಕ್ಕ ಗಟ್ಟಿವ ಇವ್ರ ಕೈಯಾಗ ನಾನು ಅತಿ ಹಿಂಗತಿ ಮಾಡಿಸ್ಕೊಂಡಿಲ್ವ ಇವ ಹಂಗೇನಾರ ಅಂದ್ರೆ ಬೇಸೆ ಜಾಡಿಸ್ಬಿಡ್ತಿದ್ದೆ ನಾನು. ಸಮಯತ್ರಿ ಕಾಲಿಲ್ವ ಈಗ ಹ್ಞೂ ಸಮಯತನ ಅತಿಯಾಗಿ ಮಾಡಬಾರ್ದು ಹಂಗತಿ ಸಮಯತನ ಮಾಡಿದ್ರೆ ನೆಲಕ್ಕೆ ಹಾಕಿ ಕಸ ಪಸ ತುಳಿದು ಬಿಡ್ತಾರ. ಒಂದ್ಸತಿ ನಿಮ್ಮ ಅತ್ತಿ ರೊಟ್ಟಿ ತಿನ್ನಕತ್ತಿದ್ಲ ನನಗರ ಅವಾಗ ಬಾಕಿ ಜೋರಿದ್ವ ಪಾರೋಕ್ಕ ನಿಮ್ಮನಿಗೆ ಬಂದಿದ್ದೆ ನೀನು ನೆನಪೈತೇ ಇಲ್ಲ. ನಿಮ್ಮ ಅತ್ತಿ ಬದ್ನೆಕಾಯಿ ಬರ್ತಾ ಮಡಿಕೆ ಕಾಪಲ್ಲಿ ಹಚ್ಕೊಂಡು ರೊಟ್ಟಿ ತಿನ್ನಕತ್ತಿದ್ಲು ನನಗರ ಅದನ್ನು ತಿನ್ಬೇಕು ಅನಿಸ್ಬಿಟ್ಟಿತ್ತು. ಇವ ನಿನ್ನರ ಕೇಳ್ಬೇಕಂದ್ರೆ ಒಟ್ಟರು ಮನೆಯಾಗಿದ್ರು ನನಗರ ಬಾಯ್ಕ್ಯಾಗ ತಿನ್ಬೇಕು ಅನ್ಸಕತ್ತು ಬಿಟ್ಟತಿ. ಕೇಳ್ಬೇಕಂದ್ರೆ ನೀನರ ಇಲ್ಲ ಒಳಗದ್ದಿ ಇವ ಹ್ಯಾಂಗ ಮಾಡಲಿ ಅಂತೇಳಿ ಕಡಿಕ ಬಾಯಿ ಬಿಟ್ಟು ಎತ್ತಿ ನನಗೆ ಹಿಂಗೆ ತಿನ್ನೋಂಗಾಗೈತಿ ಅಂತೇಳಿ ಅಂದ್ರೆ ಏನು ಅನ್ಬೇಕು ಇವ ನಿಮ್ಮ ಅತ್ತಿ. ಇವ ನಮ್ಮ ಪಾಡಿ ಬಾ ಮಾಡಿದ್ದಿಲ್ಲ ಪಲ್ಲೆ ಅದು ಈಟ ಇತ್ತು ಒಟ್ರಿಗೆ ಬುತ್ತಿ ಕಟ್ಟಿಲ್ಲ ಈಟ ಇತ್ತು ಪಲ್ಲೆ ಈಟ ಬರ್ತಿತ್ತು ಅಂತೇಳಿ ಅಂದ್ಬಿಟ್ಲವ ಎದಿ ಹೀಗೆ ಎಟ್ಟುವಂಗೆ ಮಾತಾಡ್ಬಿಟ್ಲ ಅವತ್ತ ನನಗೆ ಒಂದು ಮನೆ ಆಗ್ಬಿಡ್ತು. ನಾನು ನೀಲವನ ಹತ್ರ ಹೋಗಿ ಹತ್ತು ಬಿಟ್ಟೆ ಮತ್ತು ಸಾವಿತ್ರಿ ಹತ್ರ ಹೋಗಿದ್ನೆ ಸಾವಿತ್ರಿ ನನಗೆ ಮಾಡಿ ತಿನ್ಸಿದ್ಲು ನೋಡು ಅವತ್ತ ಸಾವಿತ್ರಿ ಹೇಳ್ತಿರ್ತಾಳ ಪಾಡಿ ಬದ್ನಿಕಾಯಿ ಚಟ್ನಿ ಚಲೋ ಮಾಡ್ತಾಳ ಅಂತೇಳಿ ಆಕೆ ನಂಗೆ ಮಾಡಕ್ಕೆ ಬರಂಗಿಲ್ಲವ ಅಂತೇಳಿ ಆಕೆ ಯಾವಾಗಲೂ ನೆನಪು ತೆಗೆದಿರ್ತಾ. ಹೌದವ ನಾಟಕ ಮಾಡೋರಿಗೇನು ಹಾಂ ಮಾಡೋರು ಅರು ಇಟ್ಕೊಳಂಗಿಲ್ಲ ಮಾಡೋರು ಧೂಪಗಾರ ಇಟ್ಕೊಳಂಗಿಲ್ಲ ಹಾಂ ಬಾಯಾಗಟ ನಮಗೆಲ್ಲ ಗೊತ್ತಾಗೈತ ಏನನ ನನ್ನ ಮುಂದಂಕರು ಹೇಳ್ತಿರ್ತಾಳ ನನಗೆಲ್ಲ ಅಡುಗೆ ಕಲಿಬೇಕಂದ್ರೆ ಕಾರಣನ ಪಾರಿ ಅಂತ ಇವ ಆಕೆ ವರ್ಣನೆ ಸಾಕು ನನ್ನ ಮುಂದೆ ಹೇಳ್ಬೇಡ ಆಕೆದು ಏನಾರು ಹೇಳ್ದಿತ್ತಂದ್ರೆ ನಾ ಎದ್ದು ಹಾಕ್ಯನ್ ನೋಡು ಹೋಗ್ಬಿಡತ್ತ. ಅವ್ವ ಊಟ ಮಾಡಿದೆ ನೀನು? ಹ್ಞೂ ನಾ ಆವಾಗಲೇ ಮಾಡಿದ್ನೆ. ಇದೇನು ನನ್ನ ಮಗಳು ಇಷ್ಟು ಖುಷಿಯಾಗ್ಯಾಳ ಏನು ಸಮಾಚಾರ? ಅವ್ವ ಈ ವಿಷಯ ಕೇಳಿ ಅಂದ್ರೆ ನೀನು ಅಂಕರು ಕುಣಿದಾಡ್ತಿ. ಏನು ಹೇಳ ಯವ್ವ ನಿಮ್ಮ ಅಪ್ಪಾಜಿನೂ ಬಂದ್ರಲ್ಲ ಅರಿ ಊಟ ಕೊಡ್ಲ ನಿಮಗೂ? ಏ ಬೇಡ ಚಾದ ಅಂಗಡಿ ಶಕರಪ್ಪನ ಅಂಗಡಿಯಾಗ ಒಂದು ಒಗ್ಗರಣೆ ತಿನ್ನ ಅಂದ್ರೆ ಒಟ್ರು ಕುಡಿದ್ರ ಬಜಿ ಒಗ್ಗರಣೆ ತಿಂದಿನಿ ಹೊಟ್ಟೆ ಇನ್ನಿಬ್ರು ಹಿಡಿದಂಗಾಗೈತಿ ಬೇಡ ಇನ್ನೊಮ್ಮೆ ರಾತ್ರಿ ಊಟ ಮಾಡ್ತೀನಿ ಅಂತ. ಹಂಗಾರ ಮಜ್ಜಿನಾರ ಮಾಡ್ಕೊಂಬಲ್ಲೆ? ಹ್ಞೂ ಆತ ನೀನು ಏನ ಖುಷಿ ವಿಚಾರ ಹೇಳಕ್ ಬಂದಿ ಮೊದ್ಲಕ್ಕ ಅದನ್ನ ಹೇಳು ಅದನ್ನ ಕೇಳಿ ನಿಮ್ಮ ಅಪ್ಪಾಜಿಗೆ ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊಂಬ ಆತಾಯ. ಅದು ಅವ್ವ ನಂದು ನಾ ಎಕ್ಸಾಮ್ ಬರ್ದಿದ್ನಲ್ಲ ಅದು ನಿನ್ಗೆ ಹೇಳಿದ್ನಲ್ಲ ಪಿ ಎಸ್ ಐ ಎಕ್ಸಾಮ್ ಅದ್ರೊಳಗೆ ಪಾಸ್ ಆಗಿನ ನಾನು. ಏನೇನು ಹೇಳಿವ ಇನ್ನೊಂದ್ಸಲಿ? ಪಿ ಎಸ್ ಐ ಎಕ್ಸಾಮ್ ಒಳಗೆ ಪಾಸ್ ಆಗಿನ ಬೇವ. ನನ್ನ ಭಾ ಖುಷಿ ಆತ ನನ್ನ ಮಗಳ ಈ ದಿನಕ್ಕೋಸ್ಕರ ಎಷ್ಟು ಕಾಕೊಂಡಿದ್ದೆ ನೋಡ್ರಿ ಇಲ್ಲೇ ಕೇಳ್ರಿ ಇಲ್ಲೇ ಗಾ ನಿಮ್ಮ ಮಗಳು ನೋಡಿಲ್ಲೆ ಪಿ ಎಸ್ ಐ ಗಾ ಎಕ್ಸಾಮ್ ಬರ್ದಿದ್ಲು ಗಾ ಅದ್ರೊಳಗೆ ಪಾಸ್ ಆಗ್ಯಾಳಂತ ನೋಡು ನಮ್ಮ ಮಗಳು ಪಿ ಎಸ್ ಐ ಹಾಕಳ ಇನ್ನ ಹ್ಞೂ ಇನ್ನು ಸೆಲೆಕ್ಟ್ ಹೊಡೆದವ ಖುಷಿ ಆತ ಇವತ್ತ ಏನಾರ ಸಿ ಮಾಡ್ತೀನಂತ ಈಗ ನಿಮ್ಮ ಅಪ್ಪಾಜಿ ಹೋಗಿ ಒಂದು ಗ್ಲಾಸ್ ಮಜ್ಜಿ ತರು ಹೋಗಿ ನಮ್ಮ ಶಾನಕ್ಕೆಲ್ಲ. ಹ್ಞೂ ಆತ ಅದೇ ಒಂದಿಟ್ಟ ನಿಂದರಿ. ಹ್ಞೂ ಏನು ಹೇಳ? ಯಾಕ್ರಿ ನಿಮ್ಮ ಮಗಳು ಪಿ ಎಸ್ ಐ ಗಳು ಅಂದ್ರೆ ನಿಮಗೆ ಖುಷಿ ಆಗಲಿ ನನ್ನ ಆ ಹುಡಿ ಹೇಳಕತ್ರ ಗಪ್ನ ನಿಂತಿದ್ರಿ ಚಲೋ ಆತವ ನನ್ನ ಮಗಳ ಅಂತೇಳಿ ಯಾರ ಮಾತು ಹೇಳಿಲ್ಲ ನೀವು ಆಕಿಗೆ ಅನಿಸ್ತಾ ಅನಿಸ್ತಾ ಅಂತಿದ್ರೆ ಮನೆಯನ್ನವ್ರೆಲ್ಲರು ನೋಡ್ರಿ ಅದೃಷ್ಟ ತಗೊಂಬಂದ್ಲು ನಮ್ಮ ಮಗಳು ಯಾರು ಸಾಧನೆ ಮಾಡ್ಲಾರ್ದು ಸಾಧನೆ ಮಾಡಿದ್ಲು ಇಷ್ಟೆಲ್ಲ ಸಾಧನೆ ಮಾಡಿದ ಮಗಳಿಗೆ ಚಲೋ ಆತವ ನನ್ನ ಮಗಳ ಬೇಸ್ ನನ್ನ ಮಗಳ ಅಂತ ಯಾರ ಮಾತು ಹೇಳಿತ್ತಂದ್ರ ನನ್ನ ಮಗಳು ಕುಳಿದು ಕುಪ್ಪಳಿಸ್ತಿತ್ತು. ನಾ
ಇದ್ದಾಗ ಹೇಳ್ಬೇಕಂತ ಮಾಡಿದ್ನೆ. ಬೇಡ, ನೀವು ಸಣ್ಣಾರಾಗೋದು ಬೇಡ ಅಂತೇಳಿ ಹೋಗುವ ನಿಮ್ಮ ಅಪ್ಪಾಜಿಗೆ ಮಜ್ಜಿಗೆ ತಗೊಂಬ ಅಂತೇಳಿ ಬಾಯ್ ಆಕೆ ಮನಸ್ಸಿಗೆ ನೋವು ಮಾಡ್ಕೋಬಾರ್ದಂತೆ ಬಾಯ್ ಹಾರು ಹೊಡೆದು ಒಳಗೆ ಕಳಿಸಿದ್ನಿ ಅವನ. ಬಿಡ್ರಿ ಅದನ್ನು, ಹಾಂ ಈಗ ಮಜ್ಜಿಗೆ ತೊಗೊಂಡು ಬರ್ತಾ, ಚಲೋ ಆತವ ಅಂತೇಳಿ ಆಕೆಗೆ ಎರಡು ಮಾತು ಮಾತಾಡಕ್ಕಲ್ಲೀರಿ. ಇಷ್ಟು ವರ್ಷ ಆತು, ಇಷ್ಟು ದೊಡ್ಡ ಮಗಳದ, ಒಂದು ದಿನ ಆ ಮಗಳನ್ನ ಮಾತಾಡ್ಸಿಲ್ಲ. ಇನ್ನಾರ ಬಿಡ್ರಿ ಅದನ್ನು, ಇನ್ನಾರ ನನ್ನ ಮಗಳು ಅಂತೇಳಿ ಮಾತಾಡ್ಸ್ರಿ. ಇಂಥವ್ರ ಮಗಳು ಹಿಂಗೆ ಸಾಧನೆ ಮಾಡ್ಯಾಳ ಅಂದ್ರೆ ತಂದೆ ತಾಯಿಗೆ ಹೆಮ್ಮೆ ರೀ. ಇದಕ್ಕೆ ಹೆಚ್ಚಿನ ಏನು ಬೇಕು ನಮಗೆ? ನಮ್ಮ ಮಗಳು ನಮಗೆ ಹೆಮ್ಮೆ ತೊಗೊಂಬಂದ್ಲು. ಯಾ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಏನ್ರಿ ಆಗಿದ್ದ ಆಗಿ ಹೋಗೈತಿ, ಹಾಂ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಹೋಗ್ಬೇಡ್ರಿ ಅನ್ನಾರ. ಪಾಪ ಅದು ತಂದೆ ಪ್ರೀತಿಗೆ ಭಾಳ ಹಂಬಲಿಸ್ತೈತಿ ವಿದ್ಯಾ. ಇನ್ನಾರ ಬಿಟ್ಟು ಬಿಡ್ರಿ ಅದನ್ನು, ನಿಮ್ಮದು ಮಂಡ್ ಹಠ. ನೀವು ತಪ್ಪು ತಿಳ್ಕೊಬೇಡ್ರಿ, ನಮ್ಮನ್ನು ನೀವು ಮನೆಯವ್ರು ಅಂತೇಳಿ ಅನ್ಕೊಂಡಿರಿ ಅಂತೇಳಿ ಆ ಸಲಿಗೆಯಿಂದ ಎರಡು ಮಾತು ಮಾತಾಡಿದೆ. ಹುಟ್ಟಿಷ್ಟು ವರ್ಷ ಆಯ್ತು ಆ ಹುಡುಗಿಗೆ, ಒಂದೇ ದಿನ ತಂದೆ ಪ್ರೀತಿ ತೋರಿಸಿಲ್ಲ, ಒಂದೇ ದಿನ ಮಾತು ಹೇಳಿಲ್ಲ. ಇಂಥದ್ದು ಮಾಡ ಅಂದ್ರೆ ಒಂದು ಮಾತು ನೀವು ಅಂದ್ರೆ ಅಂದ್ರೆ ಆಕೆಗೆ ಎಷ್ಟು ಖುಷಿ ಆಗುತ್ತೆ ಅನ್ನ. ಹಂಗತಿ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಗಿನ ಏನು ದೊಡ್ಡಾರಲ್ಲ, ನಿಮ್ಮ ತಿಳ್ಕೊಳಕ್ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬೇಡ್ರಿ ಮತ್ತೆ. ಏ ಇಲ್ರಿ, ಅದ್ರಾಗ ಏನೈತೆ ತಪ್ಪು ತಿಳ್ಕೊಳೋದ್ರಾಗ? ಈಗಾರ ಮಾತಾಡ್ತೀರಿ ನಮ್ಮ ಮಗಳನ್ನ ನೋಡ್ರಿ, ಇಷ್ಟೆಲ್ಲ ಸಾಧನೆ ಮಾಡ್ಯ, ಹಾಂ ಹಂಗತಿ ಮಾಡಬೇಡ್ರಿ. ಆಕೆ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊತಾಳೆ ನಮ್ಮ ವಿದ್ಯೆ ಹೇಳ್ರಿ. ಅವ್ವ ಅದು ಮಜ್ಜಿಗೆ ತೊಗೊಂಬಂದೆ ಅಪ್ಪಾಜಿಗೆ. ನಿಮ್ಮ ಅಪ್ಪಾಜಿಗೆ ದಿನ ಕೊಡು, ನಿನ್ನ ಕೈಯಾರೆ ಕುಡಿತಾರ? ಬೇಡ, ನೀನೇ ಕೊಡು. ಇವತ್ತು ನೀ ಕೊಡು, ಕುಡಿತಾರ? ಅಪ್ಪಾಜಿ ಮಜ್ಜಿಗೆ ತಗೋರಿ. ಅದು ಅಪ್ಪಾಜಿ ಅವನ ಮುಂದೆ ಹೇಳೋ ಮುಂದಾಗ ನೀವು ಕೇಳಿಸ್ಕೊಂಡ್ರಿ ಅಂತ ಹೇಳಿ ಅನ್ಕೊತೀನಿ. ಆದರೆ ಇನ್ನೊಂದು ಸತಿ ಹೇಳ್ತೀನಿ ಅಪ್ಪಾಜಿ, ನಂದು PSI ಎಕ್ಸಾಮ್ ಬರೆದಿದ್ದೀನಿ ರೀ, ಅದರೊಳಗೆ ಪಾಸ್ ಆಗಿತ್ತು ರೀ ಅಪ್ಪಾಜಿ. ಅಪ್ಪಾಜಿ ಮತ್ತೆ ನೀವು ಕಳ್ಸಕ್ಕೆ ಒಲ್ಲೆನಕ್ಕೆ ಹೋಗ್ಬೇಡ್ರಿ ಅಪ್ಪಾಜಿ. ಇಲ್ಲ ಅಣ್ಣ, ಚಲೋ ಆಯ್ತು, ದೇವರು ಕಲ್ಯಾಣ ಮಾಡಲಿ, ನಾ ಏನು ಕಳ್ಸಂಗಿಲ್ಲ ಅನ್ನಂಗಿಲ್ಲ. ಹ್ಞೂ ಚಲೋ ಆಯ್ತು, ಪಾರಿ ಮನೆಗೆ ಏನಾರ ಸಿ ಮಾಡು. ಅವ್ವ ಇವತ್ತು ಎಷ್ಟು ಖುಷಿ ಆಗಿನ ಗೊತ್ತಲ್ಲ ನಾನು, ಮತ್ತೆ ನನ್ನ ಕೆಳಗೆ ಬಿಡುವೆ. ಇಲ್ಲವ್ವ ನನ್ಗೆ ಭಾಳ ಖುಷಿ ಆಗೈತಿ, ಅಪ್ಪಾಜಿ ನನ್ಗೆ ಮಾತಾಡ್ಸಿದ್ರು, ಅಪ್ಪಾಜಿ ನನ್ನ ಮಾತಾಡ್ಸಿದ್ರು, ಅಪ್ಪಾಜಿ ನನ್ನ ಜಾಬ್ ಮಾಡು ಅಂತ ಹೇಳಿದ್ರು, ಕರೆ ಅಂದ್ರೆ ಅಪ್ಪಾಜಿ ಇವತ್ತು ಸ್ವೀಟ್ ಮಾಡಂದ್ರು. ಕೀವ ನನಗೆ ಇವತ್ತು ಎಷ್ಟು ಖುಷಿ ಆಗಿತ್ತು ಗೊತ್ತಾನ ಅವ್ವ, ನಾನು ಯಾವತ್ತೂ ಇಷ್ಟೊಂದು ಖುಷಿ ಪಟ್ಟಿಲ್ಲ ಅವ್ವ ಅಪ್ಪಾಜಿ ನನ್ನ ಮಾತಾಡ್ಸಿದ್ರು. ಹ್ಞೂ ಆತು, ನಿಮ್ಮ ಅಪ್ಪಾಜಿ ಮಾತಾಡ್ಸಿದ್ರು ಆತು, ಚಲೋ ಆತು. ದೇವ್ರ ಮುಂದೆ ದೀಪ ಹಚ್ಚು, ತುಪ್ಪದ ಬತ್ತಿ ಹಚ್ಚ. ಹ್ಞೂ ಆತು. ಯಾಕವ ವಿದ್ಯೆ ನಮಗೆ ಸ್ವೀಟ್? ಆಂಟಿ ನನ್ಗೆ ಖುಷಿ ಒಳಗೆ ನಾನು ನಿಮ್ಮನ್ನು ಮರ್ತಾ ಬಿಟ್ಟಿದ್ದೆ. ಇಲ್ಲ ಆಂಟಿ ತರ್ತೀನಂತ, ಈ ಸದ್ಯಕ್ಕೆ ಮಾಡ್ಕೊಂಬಂದ್ಬಿಡ್ತೀನಿ ಕುಂದ್ರಿ, 5 ನಿಮಿಷ. ಏ ನಮ್ಮ ಸ್ಯಾಗಿ ಪೈಸ ಪೈಗಿ ಪೈಸ ಬೇಡವಾ? ಹಾಂ ನಮಗೆ ಬಾಲು ಸೇಬ್ ಆಡ್ತಲ್ಲ ಅವ್ನು ಮಾಡ್ರಿ, ಇಬ್ರು ತಾಯಿ ಮಗಳು ಇಟ್ಟು ಸ್ಯಾಗಿ ಪೈಸ ಮಾಡಿಬಿಟ್ಟು ಬಿಸಕ್ಕೋಬೇಕಂತ ಮಾಡ್ರಿ ಅವನು. ಆಯ್ತು ತಗೋ, ಬಾಲು ಸೇನ ಮಾಡ್ತೀನಂತ. ನನ್ನ ಮಗಳು PSI ಆದ್ಲು, ಇದಕ್ಕೆ ಇನ್ನೊಂದು ಖುಷಿ ಏನ್ಲಿ, ನಾ ಶನಿವಾರ ಆಗೈತಿವ, ನಾಳೆ ಹೋಗಿ ಹನುಮಪ್ಪಗೆ ಅಭಿಷೇಕ ಮಾಡಿಸ್ತೀನಿ, ಎಲ್ಲಿ ಪೂಜೆ ಕಟ್ಟಿಸ್ತೀನಿ ಹನುಮಪ್ಪಗೆ. ಯಾವ ಪಾರ್ವಕ್ಕ ನೀನು ಶನಿವಾರಕ್ಕೊಂದು ಉಪವಾಸ ಮಾಡ್ತಿದ್ದಿಲ್ಲ, ವಿದ್ಯಾನ್ ಸಂಬಂಧ ಕಡೆಕ್ಕೂ ನಿನ್ನ ಹರಿಕೆ ಪಲಿಸ್ತಿ ಬಿಡೆವ. ಆದ್ರೆ ಅನ್ನ ರೀ ಏನು ತಿಳ್ಕೊಂಡ್ರನುವ, ಕರೆ ಅಂದ್ರೆ ನನಗೆ ಇವತ್ತು ಅನುಭವ ಕಾಣಿಸ್ತು ಅಂದ್ಬಿಟ್ಟೆ. ಏನು ತಿಳ್ಕೊಂಡ್ರೆ ಏನು ಒಲ್ಬಿಡು, ಏನಾರ ಯಾಕೆ ತಿಳ್ಕೊಳಲ್ರಕ್ಕ, ವಿದ್ಯಾನ್ ಮಾತಾಡ್ಸಿದ್ರಲ್ಲ ಅಷ್ಟೇ ಸಾಕು, ನಮಗೂ ಖುಷಿ ಆಯ್ತು ನೋಡುವ. ನಮ್ಮನ್ನು ಮಾತಾಡ್ತಿ ಇಲ್ಲ ಈಗ ಎಟ ಮಾಡಿದ್ರು ದೊಡ್ಡ ಮಂದಿ ನೀವು. ಅಂಟಿ ಹಂಗೆ ಯಾಕಂತೀರಿ ನೀವು? ಯವ್ವ ಬೆಳ್ಳ ಬೆಳತಾನ ಕಣ್ಣಾಗ ಎಣ್ಣಿ ಬಿಟ್ಕೊಂಡು ಓದಿರ್ತಾವ ಯವ್ವ, ಅದು ಯಾವ್ದು ಸುಸಲವನ್ ಮಗ ಐತ್ ನೋಡು, ಅದು ಓದಕ್ಕೆ ಹೊತ್ತ 5 ವರ್ಷ ಆಯ್ತು ಪರವಕ್ಕ, ಹಾಂ ಅದ್ರದ್ದೇನೇನು ನೌಕರನ ಆಗಿಲ್ಲ ನೋಡು ನೋಡು. ಇತ್ತಾಗ ಡಿಗ್ರಿ ಮುಗಿಸ್ಕೊಂಬಂದ್ಲು ನಮ್ಮ ವಿದ್ಯಾವ, ಆಲೆ ಅದೇನೋ ಪೇಪರ್ ಬರದ್ಲು ಆಲೆ ನೌಕರಿ ಆಗ್ಬಿಡ್ತು ನೋಡು. ಅದೃಷ್ಟ ನೋಡಿಕ್ಕಿದು ಅದೃಷ್ಟವ ಅಂತ ಅಂದ್ರೆ ಈಕಿನ ನೋಡು. ನನಗೆ ಎಲ್ಲದಕ್ಕಿಂತ ದೊಡ್ಡ ಅದೃಷ್ಟ ಏನು ಗೊತ್ತಾನ ಆಂಟಿ, ನಮ್ಮ ಅಪ್ಪಾಜಿ ಇವತ್ತು ನಾನು ಮಾತಾಡ್ಸಿದ್ರು, ನಮ್ಮ ಅಪ್ಪಾಜಿ ನಾನು ಮಾತಾಡ್ಸಿದ್ರು ನೋಡುವ. ಎಷ್ಟು ಖುಷಿ ಪಡ್ತದೆ ನೋಡಲಿ ರೀ ನಿನ್ನ ಹುಡುಗಿ, ಹಾಂ ಒಂದು ದಿನ ಮಲ್ಲಪ್ಪನವ್ರು ಮಾತಾಡ್ಸಿದ್ದಿಲ್ಲ, ಒಂದು ಎರಡ ಮಾತು ಮಾತಾಡ್ಸಿದ್ದಕ್ಕೆ ಹೆಂಗೆ ಖುಷಿ ಪಡಕತ್ತದ ನೋಡಿ ಹುಡುಗಿ. ಅವ್ವ ನನಗೆ ಆಶೀರ್ವಾದ ಮಾಡು. ನಮ್ಮ ಕಲ್ಲು ಹೋಗಿದ್ಲ ಅಂದ್ರೆ ಎಷ್ಟು ಖುಷಿ ಪಡ್ತಿದ್ಲ ಏನು, ನನ್ನ ಜಲ ಮೀ ಸಾತ್ರ ಆತವ ನೋಡು. ಇದೊಂದು PSI ಆತಂತ ಸಾಧನೆ ಮುಗಿತನಕ ಹೋಗ್ಬಿಡ, ಇನ್ನೂ ನಿನಗೆ ವಯಸ್ಸು ಜಗ್ಗೈತಿವ, ಹಾಂ ಈಕಿನ ದೊಡ್ಡ ಸಾಧನೆ ಮಾಡ ಮಗಳ, ಇನ್ನೂ ನಮ್ಮ ಹೆಸರು ತರ್ಬೇಕು ನೀನು, ನಿಂದು ಹೆಸರು ಇನ್ನೂ ಎತ್ತರಕ್ಕೆ ಬೆಳಿಬೇಕಿವ, ನನಗೆ ಅದೊಂದೇ ಆಸೆ ನೋಡು. ಅವ್ವ ಆತ ನೀ ಹೆಂಗೆ ಹೇಳ್ತಿ ಹಂಗೆ, ನೀ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾ ಇಷ್ಟೆಲ್ಲ ಸಾಧನೆ ಮಾಡಕ್ಕೆ ಆತ, ಇಲ್ಲಾಂದ್ರೆ ನಾನು ಸಾಧನೆ ಮಾಡಕ್ಕೆ ಹಾಕಿದ್ದಿಲ್ಲ, ಇದಕ್ಕೆಲ್ಲ ಕಾರಣ ನೀನ. ಹ್ಞೂ ಆತ ನಿಮ್ಮ ಅಜ್ಜಿಗೆ ಫೋನ್ ಹಚ್ಚಿ ಹೇಳು, ಹಾಂ ಮಾಮಗಟ್ ಹೇಳು, ಇಲ್ಲ ನಾನಾದ್ರು ಹೇಳ್ತೇನಂತ, ಹಾಂ ಅವರು ಖುಷಿ ಪಡ್ತಾರೆ ಹಂಗೆ. ಹಾಂ
ಮತ್ತು ನಿಮ್ಮ ಅಮ್ಮಗೆ ಹೋಗಿ ಪೀಡೆ ಕೊಟ್ಟು ಬಾ. ಹಾಂ, ನಿನಗೆ ಎಷ್ಟೆಲ್ಲ ಅಂತಿದ್ರಿಲ್ಲವ, ಈ ಸಾಧನೆನ ಹೋಗಿ ಅವ್ರಿಗೆ ತೋರಿಸು. ಹ್ಞೂ, ಇಂಥವ್ರಿಗೆ ಹಿಂಗೆ ಮಾಡಿ ತೋರಿಸ್ಬೇಕು ನೋಡು. ಸಾಧನೆ ಮಾಡಿ ನಾವು ಅದೃಷ್ಟವಂತರಂತೆ ತೋರಿಸ್ಕೋಬೇಕು. ಹುಡ್ತನ ಯಾರು ಕಟ್ಕೊಂಡು ಬಂದಿರೋಂಗಿಲ್ಲ. ಈಗೇನಂತ ಏನು ಇವರಮ್ಮ ಏನಂತ ನೋಡೋಣ. ಹೋಗು, ಹೋಗಿ ಒಂದು ರೊಕ್ಕ ಕೊಡ್ತೀನಿ, ಅಲ್ಲೇ ಸಿಹಿ ಬಾಕ್ಸ್ ತೊಗೊಂಡು ಹೋಗಿ ನಿಮ್ಮ ಅತ್ತಿಗೆ ಮಾವಗ ಸಣ್ಣ ಅತ್ತಿಗೆ ಹುಷ್ಟರಿಗೆ ಸಿಹಿ ಕೊಟ್ಟು